ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೀವಲ್ಲಿ ಆಲ್ ಅನ್ನುವ ಆಪ್ಷನನ್ನು ಚೂಸ್ ಮಾಡಿದರೆ ಯಾವುದೇ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಬೇಗ ವಿಡಿಯೋವನ್ನು ನೋಡ್ಬೋದು. ಹಾಗೆ ನಿಮಗೆ ವಿಡಿಯೋ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕನ್ನು ಮಾಡಿ. ಹಾಗೆಯೇ ಇವತ್ತು ಮಾಡ್ತಾ ಇರುವಂಥ ವಿಡಿಯೋ ಬಂದು ಒಂದು ಫೇಮಸ್ ಯೂಟ್ಯೂಬರ್ ಬಗ್ಗೆ. ನಾನು ಇದನ್ನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಕೂಡ ನಿಮಗೆ ಕ್ಲ್ಯಾರಿಟಿಯನ್ನು ಕೊಡ್ತೇನೆ. ನೀವು ಇನ್ನು ಕಮೆಂಟ್ ಮಾಡ್ಬೋದು, ಕೆಲವೊಬ್ಬರು ಕೆಲವೊಬ್ಬರಲ್ಲ, ಒಂದು 100ರಲ್ಲಿ ಒಬ್ಬರು ಯಾರಾದರೂ ಕಮೆಂಟ್ ಮಾಡ್ತಾರೆ. ಏನು ಅಂತ ಗೊತ್ತಾ, ನೀವು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಅವರೊಬ್ಬರು ಫೇಮಸ್ ಯೂಟ್ಯೂಬರ್, ಸೊ ನಿಮ್ಮ ವಿಡಿಯೋದಲ್ಲಿ ಅವರ ಹೆಸರನ್ನು ಹಾಕಿದ ತಕ್ಷಣ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಮಾಡಿದ್ದೀರಾ ಅಂತ ಹೇಳ್ತಾರೆ. ಬಟ್ ಹಾಗೆ ವಿಡಿಯೋ ಮಾಡೋದಿದ್ರೆ ನಾನು ಎಷ್ಟೆಲ್ಲ ಫೇಮಸ್ ಯೂಟ್ಯೂಬರ್ಗಳಿದ್ದಾರೆ ಅವ್ರದ್ದು ಎಲ್ಲರನ್ನ ತಗೊಂಡು ನನಗೆ ವಿಡಿಯೋವನ್ನು ಮಾಡ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಬ್ಬರ ಯೂಟ್ಯೂಬರ್ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೇನೆ, ಅವರ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸಿಗೆ ಎಲ್ಲಾದರೂ ಆ ಯೂಟ್ಯೂಬರ್ ಬಗ್ಗೆ ಗೊತ್ತಿಲ್ಲದೇ ಇದ್ದರೆ ಅವರಿಗೂ ಕೂಡ ನೀವು ಕೂಡ ಹೋಗಿ ನೋಡಿ ಅವರ ವಿಡಿಯೋ, ನಿಮಗದರಿಂದ ಏನಾದರೂ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೇನೆ. ಇನ್ನು ನೀವು ಅರ್ಧ ವಿಡಿಯೋವನ್ನು ನೋಡಿಬಂದು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಈ ಹಿಂದೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ, ನಿಮ್ಮದು ಪುರಾಣ ಜಾಸ್ತಿ ಆಯಿತು ಅಂತ ಒಂದೊಂದು ಕಮೆಂಟ್ಸ್ ಬರ್ತಾ ಇದೆ. ಯಾರಾದರೂ ಅದು ಮಾಡ್ತಾರೆ ಏನಂತ ಹೇಳಿದ್ರೆ, ಕೆಲವೊಬ್ರು ಇರ್ತಾರಲ್ವಾ ನೆಗೆಟಿವ್ ಕಮೆಂಟ್ಸ್ ಮಾಡೋದಕ್ಕಾಗಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋರು, ಸ್ವಲ್ಪ ವ್ಯೂಸ್ ಜಾಸ್ತಿ ಹೋಯಿತು ಅಂತ ಅಂದಾಗ ಹೊಟ್ಟೆ ಕಿಚ್ಚು ಪಡ್ಕೊಂಡು ಈ ಥರ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡೋರು ಇರ್ತಾರಲ್ಲ, ಅಂಥವ್ರು ಮಾಡ್ತಾ ಇರ್ತಾರೆ. ಸೊ ಎಷ್ಟೇ ಕ್ಲಾರಿಟಿ ಕೊಟ್ಟರು ಅವರಿಗೆ ಕಮೆಂಟ್ಸ್ ಮಾಡಬೇಕು ಅಂತ ಅನಿಸುತ್ತೆ, ಅವರು ಮಾಡ್ತಾರೆ. ನಿಮಗೇನು ಕೆಲಸ ಇಲ್ವಾ ಅಂತೆಲ್ಲ ಕೇಳ್ತಾರೆ. ಸೊ ನಿಮಗೆ ಕೆಲಸ ಇದೆಯಾ ಅಂತ ಮೊದಲು ನೀವು ನೋಡಿಕೊಂಡು ಕಮೆಂಟನ್ನು ಮಾಡಿ, ಓಕೆನಾ? ಸೊ ಓಕೆ, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಏನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಕ್ಲಾರಿಟಿ ನಿಮಗೆ ಕೊಟ್ಟೆ. ನಾನು ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸು ನಿಮಗೆ ಗೊತ್ತಿಲ್ಲದಿದ್ದರೆ ಆ ಒಬ್ಬ ಯೂಟ್ಯೂಬರ್ನ ವಿಡಿಯೋವನ್ನು ಹೋಗಿ ನೋಡಿ. ಏನಕ್ಕಂತ ಅಂದರೆ, ಎಷ್ಟೋ ಜನರಿಗೆ ಆ ವಿಡಿಯೋದಿಂದ ಯೂಸ್ ಆಗ್ಬೋದು. ಇವಾಗ ನಾನು ಕೂಡ ಯೂಟ್ಯೂಬರ್, ನಾನು ಇನ್ನೊಬ್ಬ ಯೂಟ್ಯೂಬರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ, ನೀವು ಅವರ ವಿಡಿಯೋವನ್ನು ಹೋಗಿ ನೋಡಿ ಅಂತ. ಯಾಕಂತ ಹೇಳಿದರೆ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳುವ ಬದಲು ಅವರ ವಿಡಿಯೋವನ್ನು ನೋಡಿ. ಏನಕ್ಕಂತಂದರೆ, ರಮ್ಯ ಜಗತ್ ಮೈಸೂರು ಅಂತೇಳಿ ಅವರ ಹೆಸರು. ಈಗ ಅವ್ರದ್ದು 4.5 ಲಕ್ಷ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಅವರು ಜಾಸ್ತಿ ಏನು ವಿಡಿಯೋಸ್ ಹಾಕಿಲ್ಲ, ಒಂದು 200 ಮೇಲೆ ಸ್ವಲ್ಪ ವಿಡಿಯೋಸ್ ಹಾಕಿದ್ದಾರೆ ಅಷ್ಟೇ. ಆದರೂ ಅವರಿಗೆ 4.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಏನಕ್ಕಿದ್ದಾರೆ, ಯಾಕೆ ಇದ್ದಾರೆ, ಯಾಕೆ ನಾನು ಈ ಯೂಟ್ಯೂಬರ್ ಬಗ್ಗೆ ಮಾತಾಡ್ತಾ ಇದ್ದೇನೆ? ಹಾಗೆ ನಿನ್ನ ಎಷ್ಟೆಷ್ಟು ಅವ್ರಿಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರುವಂಥ ಯೂಟ್ಯೂಬರ್ಸ್ ಇದ್ದಾರೆ, ಅವರನ್ನೆಲ್ಲ ಬಿಟ್ಟು ಇವರೇ ಏನಕ್ಕೆ ನಾನು ಚೂಸ್ ಮಾಡಿದ್ದೀನಿ ಅಂದರೆ, ನನ್ನ ಫೇವ್ರೆಟ್ ಯೂಟ್ಯೂಬರ್ ಅಂತ ಹೇಳ್ಬೋದು. ಇವರ ಒಂದು ವಿಡಿಯೋ ಕೂಡ ನಾನು ಮಿಸ್ ಮಾಡಲ್ಲ. ನನಗೆ ಟೈಮ್ ಇಲ್ಲದಿದ್ದರೂ ನಾನು ಇವರ ವಿಡಿಯೋಸ್ ನೋಡ್ತೇನೆ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಅಂದರೆ ಏನು ಗೊತ್ತಾ, ಸುಮ್ಮನೆ ಮನೇಲಿ ಕೂತ್ಕೊಳ್ಳುವಂಥ ಗೃಹಿಣಿಯರಿರ್ಬೋದು, ನಿರುದ್ಯೋಗಿಗಳಿರ್ಬೋದು, ಅವರಿಗೆ ಯೂಸ್ ಆಗುವಂಥ ವಿಡಿಯೋಗಳನ್ನು ಮಾಡ್ತಾರೆ. ಏನು ಕಡಿಮೆ ಬಂಡವಾಳ ಹಾಕಿ ಏನು ಮಾಡ್ಬೋದು, ಮತ್ತು ಸರ್ಕಾರದಿಂದ ಏನೆಲ್ಲ ನಮಗೆ ಸಿಗುತ್ತೆ, ಮನೆ ಕಟ್ಟಕ್ಕೆ ದುಡ್ಡು ಇರ್ಬೋದು, ಹಾಗೆಯೇ ಮಕ್ಕಳಿಗೆ ಏನೆಲ್ಲ ಫೀಸ್ಗಳಿದೆ, ಇದೆಲ್ಲವನ್ನು ಕೂಡ ಹಾಕ್ತಾರೆ. ಅವರ ಹೆಸರು ಬಂದು ರಮ್ಯ ಜಗತ್ತು ಮೈಸೂರು ಅಂತೇಳಿ. ನಿಮಗೆ ಅವರ ಚಾನಲ್ ಸಿಕ್ಕಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಚಾನಲ್ ಲಿಂಕನ್ನು ಬೇಕಿದ್ರೆ ಹಾಕಿರ್ತೇನೆ, ರಮ್ಯ ಜಗತ್ತು ಮೈಸೂರು ಅಂತ. ನೀವು ಸರ್ಚ್ ಮಾಡಿದಾಗಲೇ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ನೀವು ಹೋಗಿ ಅವರ ವಿಡಿಯೋವನ್ನು ನೋಡಿ. ಇನ್ನೊಂದು ಕಾರಣ ಅವರ ಬಗ್ಗೆ ಹೇಳೋದಿಕ್ಕೆ ಏನಂತೇಳಿದರೆ, ಅವರು ಇಷ್ಟು ದೊಡ್ಡ ಯೂಟ್ಯೂಬರ್ ಆದರೂ ಕೂಡ ಅವರು ಯಾವುದೇ ಒಂದು ಪ್ರಮೋಟ್ ವೀಡಿಯೋಗಳನ್ನು ಮಾಡ್ತಾ ಇಲ್ಲ. ಪ್ರಮೋಟ್ ವೀಡಿಯೋ ಅಂತೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು 50,000 ಸಬ್ಸ್ಕ್ರೈಬರ್ ಆದ ನಂತರ, ಒಂದು ದೊಡ್ಡ ಯೂಟ್ಯೂಬರ್ ಆದ ನಂತರ ಏನು ಮಾಡ್ತಾರೆ ಅಂದರೆ, ಪ್ರಮೋಟ್ ವೀಡಿಯೋಗಳನ್ನು ಜಾಸ್ತಿಯಾಗಿ ಮಾಡ್ತಾರೆ. ಅದಕ್ಕೆ ನಾನು ಉದಾಹರಣೆಗಳನ್ನು ಕೊಡ್ತೀನಿ. ಹಾಗೆಯೇ ನೀವು ವಿಡಿಯೋ ಕೂಡ ಅಷ್ಟೇ, ನೀವು ಫಸ್ಟಿಂದ ಎಂಡ್ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ನಾನು ಇವರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತೇಳಿ. ಯಾಕಂತೇಳಿದರೆ, ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು 50,000ಕ್ಕಿಂತ ಜಾಸ್ತಿಯಾದ ಏನು ಯೂಟ್ಯೂಬರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲವೂ ಕೂಡ ವಿಡಿಯೋಸ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಇವಾಗ ಏನು ಬ್ಯೂಟಿ ಪ್ರಾಡಕ್ಟ್ಗಳಿರ್ಬೋದು, ಇದು ಕೂಡ ಪ್ರಮೋಟ್ ಮಾಡ್ತಾರೆ. ಅವರಿಗೆ ಪ್ರಮೋಟ್ ಮಾಡೋದ್ರಿಂದ ಹಣ ಸಿಗುತ್ತೆ. ಸೊ ತುಂಬ ಹಣ ಸಿಗುತ್ತೆ ಆಯಿತಾ, ಸ್ವಲ್ಪ ಸ್ವಲ್ಪ ಏನು ಹಣ ಸಿಗಲ್ಲ ಅವರಿಗೆ, ಹಣ ಎಲ್ಲ ಸಿಗುತ್ತೆ ಅದರಿಂದ. ಆಮೇಲೆ ಅವ್ರು ಹೇಳ್ತಾರೆ ಏನು ಅಂತೇಳಿ, ನೀವು ನನ್ನ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅದರಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ. ಏನಕ್ಕೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಅಂದರೆ, ಅದರಿಂದ ಅವರಿಗೆ ಹಣ ಸಿಗುತ್ತೆ ಅವರು ಹೋಗಿ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ.
ಅವರ ಲಿಂಕಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಅವರಿಗೆ ಅದರಿಂದ ಕೂಡ ಹಣ ಸಿಗುತ್ತೆ, ಆಯಿತಾ? ಅದಕ್ಕೋಸ್ಕರ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಲಿಂಕ್ಗಳನ್ನು ಹಾಕಿರ್ತಾರೆ, ಆಯಿತಾ? ಅವರು ಪ್ರಮೋಟ್ ಮಾಡಿರುವಂಥ ಇದನ್ನೆಲ್ಲ ಅದಕ್ಕೆ ಹೋಗಿ ನೀವು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅದು ಅವರಿಗೆ ಏನಾಗುತ್ತೆ, ನೀವು ಅದರಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಅದರಲ್ಲಿ ಇಷ್ಟು ಅಂತೇಳಿ ಅವರಿಗೆ ಹಣ ಕೂಡ ಸಿಗುತ್ತೆ ಅದರಿಂದ. ಸೊ ಈ ಥರ ಎಲ್ಲ ಪ್ರಮೋಟ್ ವೀಡಿಯೋಗಳನ್ನು ಮಾಡ್ತಾರೆ. ಬಟ್ ಇವರು ರಮ್ಯ ಜಗತ್ ಮೈಸೂರು ಇದ್ದಾರಲ್ಲ, ಅವರು ಒಂದೇ ಒಂದು ಪ್ರಮೋಟ್ ವೀಡಿಯೋಗಳನ್ನು ಮಾಡಿಲ್ಲ. ಎಷ್ಟು ಚೆನ್ನಾಗಿರೋ ವೀಡಿಯೋಗಳನ್ನು ಮಾಡ್ತಾರೆ ಅಂತೇಳಿದರೆ ನನಗೆ ನಿಜವಾಗ್ಲೂ ಒಬ್ಬ ಮಹಿಳೆ ಈ ಥರ ಇರಬೇಕು ಅಂತ ನನಗೆ ಅನ್ನಿಸ್ತು ಅವರನ್ನು ನೋಡಿ. ಯಾಕಂತಂದರೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಏನು ಅವರು ಸುಮ್ಮನೆ ಅಂತೇಳಿ ಕೂತ್ಕೊಳ್ಳೋದಿಲ್ಲ. ಏನು ಗೊತ್ತಾ, ಅವರು ಈಗೊಂದು ರೀಸೆಂಟಾಗಿ ವೀಡಿಯೋ ಹಾಕಿದ್ದಾರೆ. ಏನು ಗೊತ್ತಾ, ಟೀಯನ್ನು ಮಾರ್ನಿಂಗ್ ಎದ್ದ ತಕ್ಷಣ ಏನು ಅಂತಂದರೆ ಟೀ ಕೊಡುವಂಥದ್ದು. ಈಗ ಮಾರ್ಕೆಟ್ಗಳಲ್ಲಿ ಆಫೀಸ್ಗಳಲ್ಲಿ ಈ ಥರ ಎಲ್ಲ ಇರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಮಾರ್ಕೆಟ್ಗಳಲ್ಲಿ ತರಕಾರಿ ಮಾರೋರಿಗೆಲ್ಲ ಟೀ ಎಲ್ಲ ತಂದುಕೊಡೋದು. ಅದನ್ನು ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಸ್ವತಃ ಅವರೇ ಮನೇಲಿ ಟೀ ಮಾಡಿಕೊಂಡು ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿಯಾಗಿ ನಾವು ದುಡ್ಡು ಮಾಡ್ಬೋದು ಅಂತೇಳಿ ಅವರೇ ಸ್ವತಃ ಮಾರ್ನಿಂಗ್ ಎದ್ದು ಏನಂತೇಳಿದರೆ ಟೀಯನ್ನು ಪ್ರತಿಯೊಬ್ಬರಿಗೂ ಯಾರಿಗೆಲ್ಲ ಟೀ ಬೇಕು ಅಂತೇಳಿ ಕೊಟ್ಟು ಅದರ ಎಷ್ಟು ಟೀಗೆ, ಒಂದು ಟೀಗೆ 10 ರೂಪಾಯಿ ಥರ ಈ ಥರ ಎಷ್ಟು ಟೀಗೆ ಅಂತೇಳಿ ಮಾಡಿ ಅದನ್ನು ಅವ್ರು ಏನಂತಂದರೆ ಈಗ ಒಂದು ವೀಡಿಯೋ ಮಾಡ್ತಾರೆ ಅಂತ ಅಂದರೆ ಜಾಬ್ ಬಗ್ಗೆ ಅದನ್ನು ಅವ್ರು ಸ್ವತಃ ಹೋಗಿ ಅದನ್ನು ಅವ್ರು ಮಾಡಿಕೊಂಡು ಇಷ್ಟಾಗುತ್ತೆ ಅಂತೇಳಿ ಅದನ್ನು ವೀಡಿಯೋವನ್ನು ಮಾಡಿ ಹಾಕ್ತಾರೆ. ಬೇಕಿದ್ರೆ ನೀವು ಅವರ ವೀಡಿಯೋಸ್ಗಳನ್ನು ಹೋಗಿ ನೋಡಿ ಗೊತ್ತಾಗುತ್ತೆ. ಹಾಗೆಯೇ ಇನ್ನೊಂದು ಏನಂತಂದರೆ ಈ ನ್ಯೂಸ್ ಪೇಪರ್ ಬ್ಯಾಗ್ಗಳನ್ನು ಮಾಡುವಂಥದ್ದು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೆಡಿಕಲ್ಗಳಲ್ಲೆಲ್ಲ ಈ ಪೇಪರ್ ಬ್ಯಾಗ್ ಥರ ಇರುತ್ತೆ, ಅದರೊಳಗಡೆ ಈ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಹಾಕ್ಕೊಳ್ತಾರೆ ನೋಡಿ, ಆ ಥರದ್ದು ಪೇಪರ್ ಬ್ಯಾಗ್ಗಳು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಅದರಲ್ಲೂ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಏನಂತಂದರೆ ನಾವು ನ್ಯೂಸ್ ಪೇಪರ್ ಹೋಗಿ ತೊಗೊಂಡು ಬರಬೇಕು, ಸಿಗುತ್ತೆ ನಮಗೆ ಕೆಜಿಗೆ ಇಷ್ಟು ಅಂತೇಳಿ ಸಿಗುತ್ತೆ. ಅದು ನಾವು ಹಳ್ಳಿಗಳಲ್ಲಿ ಇತ್ತು ಅಂತಂದರೆ ಏನಂದರೆ ಅವರ ಮನೆಗೇ ನ್ಯೂಸ್ ಪೇಪರ್ ಬರುತ್ತೆ, ನ್ಯೂಸ್ ಪೇಪರ್ ರಟ್ಟಿ ಅಟ್ಟಿ ರಾಶಿ ರಾಶಿ, ಅದೇನಂತೇಳಿ ತುಳುವಲ್ಲಿ ನಾವು ಉದಲ್ ಪತ್ತುನ ಅಂತೇಳಿ ಹೇಳ್ತೀವಿ, ಗೆದ್ದಲ್ಲಿ ಹಿಡಿಯುವಂಥದ್ದು ಆ ಥರ ಆಗಿರುತ್ತೆ. ಅಂತಹವ್ರು ಏನು ಮಾಡಿ ಗೊತ್ತಾ, ಈ ಥರ ಪೇಪರ್ ಬ್ಯಾಗ್ಗಳನ್ನು ಮಾಡಿಕೊಂಡು ನೀವು ಅಂಗಡಿಗಳಿಗೆ ಹೋಗಿ ಕೊಡಿ, ಪ್ಲಾಸ್ಟಿಕ್ ಬಳಕೆ ಆದರೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಅವರು ಆ ಥರ ಅದನ್ನು ಕೂಡ ಅವರು ಸ್ವತಃ ಅವರೇ ಮಾಡಿ ಅವರು ಪೇಪರ್ ಬ್ಯಾಗ್ಗಳನ್ನು ಮಾರಿ ಇಂತಿಷ್ಟು ಹಣ ಅಂತೇಳಿ ಅವರು ಕೂಡ ಹೋಗಿ ಅದನ್ನು ಮಾರಿದ್ದಾರೆ, ಆಯಿತಾ? ಅವ್ರು ಏನಕ್ಕೆ ಆ ಥರ ತೋರಿಸ್ತಾರೆ ಅಂದರೆ ಜನರು ಇದನ್ನು ಸುಳ್ಳು ಅಂತ ಅಂದ್ಕೊಂಡು ಸುಮ್ಮನೆ ಕೂರ್ತಾರೆ ಅಂತ ಹೇಳೋದಕ್ಕೆ ಅವರು ಸ್ವತಃ ಅವರೇ ಹೋಗಿ ಅದನ್ನು ಆ ಥರ ಮಾಡಿದ್ದಾರೆ. ತುಂಬ ಈಸಿ ಇದೆ ಆಯಿತಾ ಪೇಪರ್ ಬ್ಯಾಗ್ ಮಾಡುವಂಥದ್ದು. ಆದರೆ ನಮ್ಗೆ ಇಲ್ಲೆಲ್ಲ ಪೇಪರ್ ಬ್ಯಾಗ್ ಮಾಡಬೇಕಂದ್ರೆ ನಮಗೆ ನ್ಯೂಸ್ ಪೇಪರ್ ತೊಗೊಂಡು ಬರಬೇಕು. ಬಟ್ ನ್ಯೂಸ್ ಪೇಪರ್ ತೊಗೊಳಕ್ಕೆ ಏನು ಜಾಸ್ತಿ ಆಗೋಲ್ಲ, ಕೆಜಿಗೆ ಇಂತಿಷ್ಟು ಅಂತೇಳಿ ಇರುತ್ತೆ. ಬಟ್ ನಾನು ಹೇಳುವಂಥದ್ದು ನಿಮ್ಮ ಮನೇಲಿ ತುಂಬ ಕೆಜಿಗಟ್ಟಲೆ ಅಷ್ಟು ಗಟ್ಟಲೆ ಪೇಪರ್ ಇದೆ, ನ್ಯೂಸ್ ಪೇಪರ್ ಸುಮ್ಮನೆದಲ್ಲಿ ಧೂಳು ಹಿಡಿತಾ ಇದೆ ಅಂತಂದರೆ ಈ ಥರ ಮಾಡಿ, ಆಯಿತಾ? ಸುಮ್ಮನೆ ಆ ಗದ್ದಲು ಹಿಡಿಯೋ ಬದಲು ಅದರಿಂದ ಒಂದು ಬಂದಷ್ಟು ದುಡ್ಡಾದರೂ ಬರುತ್ತೆ, ಆಯಿತಾ? ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಅವರು ರಮ್ಯ ಜಗತ್ ಮೈಸೂರು ಇದ್ದಾರಲ್ಲ, ಅವರು ಎಷ್ಟು ಒಳ್ಳೆ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಅಂತ ಅಂದರೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋ ಬದಲು ಇಷ್ಟೇ ಇಂತಿಷ್ಟು ಬಂಡವಾಳವನ್ನು ಹಾಕಿ ನೀವು ಏನಾದರೂ ಒಂದು ಮಾಡಿ ಸಾಧನೆ ಮಾಡಿ ಅಂತೇಳಿ. ಅವರ ಸಾಧನೆ ಇದೆ ಅಲ್ವಾ, ಅದು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಅವರ ಬಗ್ಗೆ ಎಲ್ಲವನ್ನು ಹೇಳೋಕ್ಕೆ ಹೋಗೋದಿಲ್ಲ, ಅವರ ಫ್ಯಾಮಿಲಿ ಮ್ಯಾಟ್ರ್ಗಳಿರ್ಬೋದು ಅದೆಲ್ಲ ಅವರ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಅವರ ಬಗ್ಗೆ ಕಲಾ ಮಾಧ್ಯಮ ಅಂತೇಳಿ ಯೂಟ್ಯೂಬರ್ಸ್ ಅವರು ಕೂಡ ಅದನ್ನು ಹಾಕಿದ್ದಾರೆ, ಅವರ ಫ್ಯಾಮಿಲಿ ಹೆಂಗೆ ಅವ್ರು ಎಷ್ಟು ಮನೆ ಕಟ್ಟಿದ್ರು ಯೂಟ್ಯೂಬಿಂದ ಸಂಪಾದನೆ ಮಾಡಿ ಅಂತೇಳಿ. ಸೊ ಹಾಗಾಗಿ ಅವರು ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿರೋದೊಂದು ಏನು ಗೊತ್ತಾ, ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಅವರು ನಾವಿವಾಗೊಂದು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಹಾಕ್ತಾ ಇದ್ದೇವೆ ಅಂತ ಅಂದರೆ ಅದರಿಂದ ನಾವು ಏನು ಸಂಪಾದನೆ ಮಾಡ್ತೀವಿ, ಸುಳ್ಳು ಸುಳ್ಳು ವೀಡಿಯೋಗಳನ್ನು ಹಾಕಿ ಸಂಪಾದನೆ ಮಾಡಬಾರ್ದು. ಈಗ ನಾನು ಕೂಡ ಅಷ್ಟೇ, ಈಗೊಂದು ನಾನು ಬ್ಯೂಟಿ ಪ್ರಾಡಕ್ಟ್ ಇರ್ಬೋದು ಇದರ ಬಗ್ಗೆ ತೋರಿಸ್ತೀನಿ ವೀಡಿಯೋ ಅಂತ ಅಂದರೆ ನಾನು ಅದನ್ನು ತಗೊಂಡು ಬಂದು ನಾನು ಮುಖಕ್ಕೆ ಹಚ್ಚಿ ಅದು ನನಗೆ ಆಯಿತು 100% ರಿಸಲ್ಟ್ ಕೊಡ್ತು ಅಂತಂದರೆ ಮಾತ್ರ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೇನೆ. ಹಾಗೆ ನೀಗ ವೇಟ್ ಗೇನ್ ಬಗ್ಗೆ ಎಷ್ಟೋ ಜನ ಕೇಳಿದರು ವೀಡಿಯೋ ಮಾಡಿ ಮಾಡಿ ಅಂತೇಳಿ, ಹೇಳಿ 1 ತಿಂಗಳು ಆದ ನಂತರ ನಾನು ವೀಡಿಯೋ ಮಾಡಿ ಹಾಕಿದ್ದೇನೆ. ಏನಕ್ಕೆ ಗೊತ್ತಾ, ಆ ಒಂದು ವೇಟ್ ಗೇನ್ ಇದು ಏನು ನಾನು ಆ ಒಂದು ಕುಡಿತೇನ ಜ್ಯೂಸ್ ಮಾಡಿಕೊಂಡು ಅದನ್ನು ಕುಡಿದು ಆಮೇಲೆ ನಾನು ವೀಡಿಯೋವನ್ನು ಮಾಡಿ ಹಾಕೋದು. ಹೌದಾ, ತೂಕ ಜಾಸ್ತಿ ಆಗುತ್ತಾ ಇಲ್ವಾ ಅಂತೇಳಿ ಈ ಥರ. ಅದು ತೂಕ ಮಾತ್ರ ಖಂಡಿತ 100% ಜಾಸ್ತಿ ಆಗುತ್ತೆ ವೇಟ್ ಗೇನ್ ಇದು. ನೀವು ನನ್ನ ಹೆಲ್ತ್ ಟಿಪ್ಸ್ ವೀಡಿಯೋದಲ್ಲಿ ಹೋಗಿ ನೋಡಿ, ನಾನು ನಿಮ್ಗೆ ಹೇಳಿದ್ದೆ ಪ್ಲೇಲಿಸ್ಟಿಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ವೀಡಿಯೋಸ್ಗಳೆಲ್ಲ ಸಿಗುತ್ತೆ ಅಂತೇಳಿ. ಸೊ ಈ ಥರ ಜನರಿಗೆ ಅದು ಯೂಸ್ ಆಗಬೇಕು. ಇವಾಗ ನಾನು ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೇನೆ ಅಂತ ಅಂದರೆ ಈ ಒಂದು ವಿಷಯವನ್ನು ಕೂಡ ಇದರ ಜೊತೆಗೇ ನಾನು ಹೇಳ್ತೇನೆ, ಪ್ರಮೋಟ್ ಮಾಡುವಂಥದ್ದು ಅಂತ ನಾನು ಹೇಳಿದೆ ಅಲ್ವಾ. ಇವಾಗ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಎಷ್ಟೋ ಯೂಟ್ಯೂಬರ್ಸ್ಗಳು ಮತ್ತು ದೊಡ್ಡ ದೊಡ್ಡ ಹೀರೋಯಿನ್ಸ್ಗಳೆಲ್ಲ ಹೋಗಿ 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 ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ. ಆದಿವಾಸಿ ಹೇರ್ ಆಯಿಲ್ ಹಾಕಿ ನಿಮ್ಮ ಕೂದಲು ಏನಾಗುತ್ತೆ, ಉದುರಲ್ಲ, ಚೆನ್ನಾಗಿ ಬೆಳೆಯುತ್ತೆ ಕೂದಲು, ಹಾಗೆ ಹೀಗೆ ಅಂತೇಳಿ. ನಾನು ಹೇಳುವಂಥದ್ದು ಏನು ಗೊತ್ತಾ, ಇವಾಗ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೋಗಿ ವೀಡಿಯೋ ಮಾಡಿದ್ದಾರೆ,
ಅವ್ರು ತಗೊಂಡಿದ್ದಾರೆ ಆಯಿಲ್, ನೀವು ನೋಡಿದ್ದೀರಾ ಅವರ, ನಿಮ್ಮ ಫೇಮಸ್ ಯೂಟ್ಯೂಬರ್ಸ್ಗಳು ಇವಾಗ ಎಷ್ಟೋ ಫೇಮಸ್ ಯೂಟ್ಯೂಬರ್ಸ್, ಈಗ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಫೇಮಸ್ ಯೂಟ್ಯೂಬರ್ಸ್ ಇದ್ದಾರೆ. ಈಗ ನನಗೆ ರಮ್ಯ ಜಗತ್ ಮೈಸೂರು ಫೇಮಸ್ ಯೂಟ್ಯೂಬರ್ ಆದರೆ ನಿಮಗೂ ಕೂಡ ಒಬ್ರು ಯೂಟ್ಯೂಬರ್ ಇರ್ತಾರಲ್ವಾ, ಅದೇ ನಿಮ್ಮ ಫೇಮಸ್ ಯೂಟ್ಯೂಬರ್ಗಳು ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಹೇಳಿ ಅವರು ಎಣ್ಣೆ ತಗೊಂಡು ಬಂದು ಮನೆಗೆ ಹಚ್ಚಿದಾರಾ, ಅವರು ಎಣ್ಣೆ ಬಾಟಲ್ ತಗೊಂಡಿದ್ದಾರಾ, ನೀವು ಅದನ್ನು ಯಾರೂ ಗಮನಿಸಲ್ಲ. ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ನೀವು ಗಮನಿಸಿ ಯೂಟ್ಯೂಬ್ನಲ್ಲಿ ದೊಡ್ಡ ದೊಡ್ಡ ವೀಡಿಯೋಗಳು ವೈರಲ್ ಆಗುತ್ತೆ ನೋಡಿ. ಅಂತಹ ಪ್ರೊಮೋಟ್ ವೀಡಿಯೋಗಳನ್ನು ಮಾಡಿಬಿಟ್ಟು ದುಡ್ಡನ್ನು ಮಾಡ್ತಾರೆ ಯೂಟ್ಯೂಬಲ್ಲಿ. ಎಲ್ಲರೂ ಕೂಡ ಯೂಟ್ಯೂಬಲ್ಲಿ 100% ಕರೆಕ್ಟಾಗಿ ಹೇಳಲ್ಲ, ಇದು ನಾನು 100% ನಿಮಗೆ ಹೇಳ್ತೀನಿ ಆಯಿತಾ, ಯಾರೂ ಹೇಳಲ್ಲ. ಬಟ್ ನಾನು ಆ ಥರ ಮಾಡಲ್ಲ, ಇವರು ರಮ್ಯ ಜಗತ್ ಮೈಸೂರು ಕೂಡ ಅಷ್ಟೇ, ಅವರು ಆ ಥರದ್ದು ಯಾವುದು ಕೂಡ ಪ್ರಮೋಟ್ ಮಾಡುವಂಥದ್ದು ವೀಡಿಯೋ ಆಗಲಿ ಆ ಥರದ್ದು ಯಾವುದು ಕೂಡ ಮಾಡಲಿಲ್ಲ. ಎಷ್ಟೋ ನಿರುದ್ಯೋಗಿಗಳಿಗೆ ಇದರಿಂದ ಯೂಸ್ ಆಗ್ಬೋದು ಅನ್ನುವ ಕಾರಣಕ್ಕಾಗಿ ನಾನು ಕೂಡ ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಅವರನ್ನು, ಅವರ ವೀಡಿಯೋಸ್ಗಳನ್ನು ಹೋಗಿ ನೋಡಿ. ಅದರಿಂದ ನೀವೇನಾದರೂ ಒಂದು, ನೀವು ಕೂಡ ಏನಾದರೂ ಒಂದು ಪೇಪರ್ ಬ್ಯಾಗ್ಗಳನ್ನು ಮಾಡುವಂಥದ್ದಾ ಅಥವಾ ಏನಾದರೂ ಟೀ ಹೋಗಿ ಮಾಡುವಂಥದ್ದು, ಅದರಲ್ಲಿ ಎಷ್ಟು ನಿಮಗೆ ಸಂಪಾದನೆ ಆಗ್ಬೋದು, ಈ ಥರ ಮಾಡೋರಿದ್ರೆ ಮಾಡಿ ಅನ್ನೋ ಕಾರಣಕ್ಕಾಗಿ ಅವರ ವೀಡಿಯೋವನ್ನು ನಾನು, ಅವರ ಒಂದು ಪರಿಚಯವನ್ನು ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೇನೆ, ನೀವು ಹೋಗಿ ನೋಡಿ ಅಂತೇಳಿ. ಆದಿವಾಸಿ ಹೇರ್ ಆಯಿಲ್ ಯಾರು ಕೂಡ ತಗೊಳೋದಿಕ್ಕೆ ಹೋಗ್ಬೇಡಿ ಅಂತ, ಎಲ್ಲರೂ ಕೂಡ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ, ಅದರಿಂದ ಅವರಿಗೆ ದುಡ್ಡು ಬರುತ್ತೆ. ನೀವು ಹೋಗಿ ಒಂದು, ಈಗ ಫೇಮಸ್ ಫೇಮಸ್ ಏನು ಯೂಟ್ಯೂಬರ್ಸ್ ಇದ್ದಾರೆ ಅವ್ರು ಏನಕ್ಕೆ ಮಾಡ್ತಾರೆ ಗೊತ್ತಾ, ಈಗ ಫೇಮಸ್ ಒಬ್ಬರು ಯೂಟ್ಯೂಬರ್ ಇದೆ ಅಂತ ಅಂದ್ಕೊಳ್ಳಿ, ಅವರ ಫಾಲೋವರ್ಸ್ ಎಷ್ಟೋ ಜನ ಇರ್ತಾರೆ, ಆಗ ನಿಮ್ಮ ಅವರು ಫೇಮಸ್ ಯೂಟ್ಯೂಬ್ ಅಂದರೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಆಗಿರ್ತಾರೆ, ಹೂ ಅವರು ನಿಜ ಹೇಳಿದ್ದು ಸತ್ಯ ಇದು, ಆದಿವಾಸಿ ಹೇರ್ ಆಯಿಲ್ ಹಾಕಿದರೆ ತಲೆ ಕೂದಲು ಉದುರಲ್ಲ, ನಿಜ ಹೌದು ಅವರು ಹೇಳಿದ್ದು ಕರೆಕ್ಟ್, ಯಾಕಂದರೆ ಅವರು ನನ್ನ ಫೇವ್ರೇಟ್ ಯೂಟ್ಯೂಬರ್, ಅವರು ಆ ಥರ ನಮಗೆ ಮೋಸ ಮಾಡಲ್ಲ ಜನಗಳಿಗೆ ಅಂತ. ಇಂಥವರೇ ನಿಮಗೆ ಮೋಸ ಮಾಡ್ತಾರೆ ಆಯಿತಾ. ಯಾರು ಕೂಡ ಆದಿವಾಸಿ ಹೇರ್ ಆಯಿಲ್ ತೊಗೊಳೋದಕ್ಕೆ ಹೋಗಬೇಡಿ, ನಾವೆಲ್ಲ ಅದಕ್ಕಿಂತ ಮುಂಚೆ ಎಲ್ಲ ಹೇರ್ ಆಯಿಲ್ ತೊಗೊಂಡು ಬಂದು ಅದನ್ನೆಲ್ಲ ಎಳೆದು ಬಿಸಾಡ್ಬಿಟ್ಟಿದ್ದೀವಿ, ತೊಗೊಂಡು ಯೂಸೇ ಮಾಡಿಲ್ಲ, ಯಾಕಂದರೆ ಅಷ್ಟು ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ. ಇವಾಗ ನಿಮಗೆ ಅಷ್ಟು ಹೇರ್ ಚೆನ್ನಾಗಿ ಬೇಕಾ, ಹಳ್ಳಿಗಳಲ್ಲಿ ಇದೆಯಪ್ಪ ಮನೆ ಮದ್ದು, ಎಷ್ಟು ಬೇಕು ನಿಮಗೆ ಕೂದಲಿಗೆ? ಇವಾಗ ನನ್ನದೇ ಇರ್ಬೋದು, ನನ್ನ ಕೂದಲು ಎಷ್ಟು ಉದ್ದ ಆಗಿದೆ ಅಂತ ನೀವೇ ನೋಡ್ಬೋದು. ಈಗ ಸೊಂಟದಿಂದ ಕೆಳಗಡೆ ಇದೆ ನನ್ನ ಹೇರು ನೋಡಿ ಆಯಿತಾ. ಇದು ಏನು, ನಾನು ಎಣ್ಣೆ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ವೀಡಿಯೋ ಕೂಡ ಮಾಡಿ ಹಾಕಿದ್ದೇನೆ, ಮಗುವಿಗೆ ಎಣ್ಣೆ ಹಚ್ಚೋದು ಒಂದು ವೀಡಿಯೋ ಮಾಡಿದ್ದೀನಿ, ಮಗುವಿಗೆ ಯಾವ ಎಣ್ಣೆ ಮಸಾಜ್ ಮಾಡ್ತೀನಿ ಅಂತ, ಅದೇ ಎಣ್ಣೆಯನ್ನು ನಾನು ಕೂಡ ಹಾಕಿರೋದು. ಯಾಕಂದರೆ ಡೆಲಿವರಿ ಆದ ನಂತರ ನಮ್ಮ ಹೇರ್ ಎಷ್ಟು ಹೋಗುತ್ತೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೂ ನನ್ನ ಹೇರ್ ಇದೆ ಅಲ್ವಾ ಇಷ್ಟು ಇದೆ ಅಂತ ಅಂದರೆ ಅದಕ್ಕೆ ಕಾರಣ ಅದು ಎಣ್ಣೆ, ಅದು 5 ಬೇರಿನಿಂದ ತಯಾರಿಸುವಂಥ ಎಣ್ಣೆ. ಮನೆಯಲ್ಲಿ ಏನು ಗುಡ್ಡಕ್ಕೆ ಹೋಗ್ಬಿಟ್ಟು ಆ ಬೇರನ್ನು ಕಿತ್ತು ತಂದು 5 ಬೇರಿದೆ ಅದರಲ್ಲಿ ಆಯಿತಾ, ರೆಡ್ ಕಲರಲ್ಲಿ ಬರುತ್ತೆ ಎಣ್ಣೆ ಅದು. ನಾನು ನಿಮಗೆ ಬೇಕಿದ್ರೆ ತೋರಿಸ್ತೇನೆ ಇನ್ನೊಂದ್ಸಲ, ನೀವು ಅದರ ಎಣ್ಣೆಯನ್ನು ನೋಡಿದರೂ ಗೊತ್ತಾಗುತ್ತೆ. ಕೋಕೋನಟ್ ನ್ಯಾಚುರಲ್ ಮನೆಯಲ್ಲಿ ತಯಾರಿಸಿರುವಂಥ ಅಂದರೆ ಮನೆಯ ಕೋಕೋನಟನ್ನು ಕೊಟ್ಟು ತಯಾರಿಸಿರುವಂಥ ಎಣ್ಣೆಯಲ್ಲಿ ಕಾಯಿಸಕ್ಕಿರುತ್ತೆ ಅದು. ಅದನ್ನೇ ಮಾಡ್ಕೊಂಡು ಹೇರ್ ಉದ್ದನೂ ಬರುತ್ತೆ, ಲಾಂಗು ಬರುತ್ತೆ, ಹೇರ್ ಕೂದಲು ಉದುರೋದಿಲ್ಲ. ಆದರೂ ನಮ್ಮಂಥ ಏನು ಚಿಕ್ಕ ಯೂಟ್ಯೂಬರ್ಸ್ಗಳು ನಮ್ಮಂಥ ಬಡವರ ವೀಡಿಯೋಗಳನ್ನು ಯಾರೂ ನೋಡೋದಿಲ್ಲ. ಏನಕ್ಕೆ ಏನಕ್ಕಂತಂದರೆ ಇವಾಗ ಏನು ಗೊತ್ತಾ, ನಮ್ಮಂಥವರೇ ಮಾಡೋದು, ದೊಡ್ಡ ದೊಡ್ಡ ಯೂಟ್ಯೂಬರ್ಗಳ ವೀಡಿಯೋಗಳನ್ನು ನೋಡೋದು, ಅವ್ರ ಹತ್ರ ತುಂಬ ಬಂಗಲ್ ಇರುತ್ತೆ, ಅವ್ರ ಹತ್ರ ಚಿನ್ನ ಇರುತ್ತೆ, ಅವರದ್ದು ಡ್ರೆಸ್ಸಸ್ ಇರುತ್ತೆ, ಅವ್ರು ಚೆನ್ನಾಗಿರೋ ಡ್ರೆಸ್ಗಳನ್ನು ಹಾಕ್ಕೊಳ್ತಾರೆ, ಚೆನ್ನಾಗಿ ಮೇಕಪ್ ಮಾಡ್ಕೋತಾರೆ. ಇವತ್ತು ನಾನು ಏನಕ್ಕೆ ಸ್ವಲ್ಪ ಪೌಡ್ರೆಲ್ಲ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಅಂದರೆ ಕೆಲವೊಬ್ಬರು ಹೇಳ್ತಾರೆ ನೀವು ಚೆನ್ನಾಗಿ ಮೇಕಪ್ ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಮಾಡಿರುವಂಥದ್ದು ಆ ಥರ ಎಲ್ಲ ಮಾಡ್ತಾರೆ. ಅವ್ರ ಹತ್ರ ಅಷ್ಟು ಬಟ್ಟೆ ಇರುತ್ತೆ, ಅವ್ರ ಹತ್ರ ಅಷ್ಟು ದುಡ್ಡಿರುತ್ತೆ, ಸೊ ಅದನ್ನು ನಾವು ನೋಡ್ತೀವಿ ಹೋಗಿ ಆಯಿತಾ. ಹೋ ಅವರು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಹೇಳಿದಾಗ ಹೋ ಹೌದು ಇದು ನಿಜ, ಅವ್ರು ಏನಕ್ಕಂದ್ರೆ ಸುಳ್ಳು ಹೇಳಲ್ಲ ಅಂತೇಳಿ ಆಯಿತಾ. ನಮ್ಮಂಥವ್ರದ್ದು ನೋಡೋದಿಲ್ಲ, ನಾವೇನು ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವೇ ಮಾಡಿ ಬೇರೆ ತೊಗೊಂಡು ಬಂದು ಅಂತ ಹೇಳಿದ್ರು ನೀವು ಮಾಡಲ್ಲ. ನೀವು ರೀಸೆಂಟಾಗಿ ಎಲ್ರಿಗೂ ಗೊತ್ತು, ಧರ್ಮಸ್ಥಳ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಧರ್ಮಸ್ಥಳಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗಿರ್ತಾರೆ ಆಯಿತಾ. ಎಲ್ಲ ಬೆಂಗಳೂರಿನವ್ರು ಹೋಗಿರ್ತಾರೆ, ರಾಯಚೂರಿನವ್ರು ಹೋಗಿರ್ತಾರೆ, ಧರ್ಮಸ್ಥಳ ಅಂದಾಗ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನೀವು ಧರ್ಮಸ್ಥಳ ಕಡೆ ಹೋದಾಗ ಅಂತಹ ಗುಡ್ಡೆಗಳಲ್ಲೆಲ್ಲ ಸಿಗುತ್ತೆ ಆ ಬೇರುಗಳಾಯ್ತಾ. ನೀವು ಅಲ್ಲಿ ಆ ಜನರ ಹತ್ರ ಕೂಡ ಕೇಳಿದ್ರು ಕೂಡ ಕೆಲವೊಬ್ರು ಹೇಳ್ತಾರೆ ಯಾವ ಬೇರಿನಿಂದ ಅಂತೇಳಿ. ನಿಮಗೆ ಬೇಕು ಅಂತಿದ್ರೆ ನಾನು ಅದು ನೆಕ್ಸ್ಟ್ ಊರಿಗೆ ಹೋದಾಗ ಅದು ಯಾವ್ದ್ಯಾವುದು ಬೇರುಗಳು ಅಂತ ತೋರಿಸ್ತೀನಿ, ಆದರೂ ಅದರಲ್ಲಿ ನಾನು ಹೇಳಿದ್ದೇನೆ, ಅದನ್ನು ವೀಡಿಯೋ ಕೂಡ ಮಾಡಿದ್ದೇನೆ ಆಯಿತಾ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಯಾವುದೇ ಒಬ್ಬ ಯೂಟ್ಯೂಬರ್ ಪ್ರಮೋಟ್ ಮಾಡುವಂಥ ವೀಡಿಯೋಗಳನ್ನು ಮಾಡಬಾರ್ದು ಆಯಿತಾ, ಜನರಿಗೆ ಮೋಸ ಮಾಡಬಾರ್ದು ನಾವು ಅದರಿಂದ ಆಯಿತಾ. ಹಾಗಾಗಿ ರಮ್ಯ ಜಗತ್ ಮೈಸೂರವರು ನಿಮಗೆ ಪ್ರತಿಯೊಂದು ಹೇಗೆ ನೀವು ಸಣ್ಣ ಬಂಡವಾಳ ಹಾಕ್ಕೊಂಡು ಯಾವ ರೀತಿಯಾಗಿ ನೀವು ದುಡಿಮೆಯನ್ನು ಮಾಡ್ಬೋದು ಅನ್ನುವಂಥ ವೀಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಅವರು ಮೀಟ್ ಆಗಬೇಕು ಅವರನ್ನು ಅಂತ ತುಂಬ ಜನ ಆಸೆ ಪಡ್ತಾಯಿದ್ರು, ಆದರೂ ಅವರು ನಿನ್ನೆ
2022 ಮೀಟ್ ಆಗಿದ್ದಾರೆ. ಅದು ಏನು ವಿಡಿಯೋಸ್ ಏನು ಹಾಕಿಲ್ಲ, ಅವರು ಕಮ್ಯುನಿಟಿ ಪೋಸ್ಟ್ ಹಾಕಿದ್ರು, ವಿಷ್ಣು ಮೈಸೂರಿನ ವಿಷ್ಣುವರ್ಧನ ಸ್ಮಾರಕದ ಬಳಿಗೆ ಬನ್ನಿ, ನಾನು ಅಲ್ಲಿ ಮೀಟ್ ಆಗ್ತೇನೆ ಅಂತೇಳಿ. ಸೊ ಅದಿನ್ನು ನೆಕ್ಸ್ಟ್ ವೀಡಿಯೋ ಹಾಕ್ಬೋದು ಏನೋ ಗೊತ್ತಿಲ್ಲ, ಅವರು ನೋಡೋಣ ವೀಡಿಯೋ ಹಾಕ್ತಾರೆ ಏನಂತೇಳಿ. ಎಷ್ಟೋ ಜನ ಅವರು ಮೀಟ್ ಆಗ್ಬೇಕಂತ, ಆದರೂ ಅವರು ಮುಜುಗರ ಪಡ್ಕೊಳ್ತಾ ಇದ್ರು ಮೀಟ್ ಆಗಲಿಕ್ಕೆ. ನಾನೇನು ಅಂಥ ದೊಡ್ಡ ಇದಲ್ಲ, ನಾನು ಕೂಡ ನಿಮ್ಮ ಹಾಗೇನೆ ಮನುಷ್ಯ ಅಂತ. ಅದು ನಿಜವಾಗ್ಲೂ ಹೌದು. ಎಷ್ಟೇ ದೊಡ್ಡ ಯೂಟ್ಯೂಬರ್ಗಳು ಆದರೂ ಕೂಡ, ಯೂಟ್ಯೂಬರ್ ಮಾತ್ರ ಅಲ್ಲ, ಅವರು ಎಷ್ಟೇ ದೊಡ್ಡ ಇದಿದ್ರೂ ಕೂಡ ಅವರು ಮನುಷ್ಯರು, ಮನುಷ್ಯರೇ ಎಲ್ಲರಾಯ್ತಾ, ಅಷ್ಟೇ. ಅದಕ್ಕೋಸ್ಕರ ನೀವು ಕೂಡ ಅವರ ಒಂದು ವೀಡಿಯೋಗಳನ್ನು ಹೋಗಿ ನೋಡಿ. ನಾನು ಅವರ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಆಯಿತಾ. ಅವರ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಅದರಿಂದ ನಿಮಗೆ ಉಪಯೋಗ ಆಗ್ಬೋದು. ಯಾಕಂದರೆ ಸುಮ್ಮನೆ ಮನೇಲಿ ಇರೋರಿಗೆ, ನಿಮಗೆ ಟೈಲರಿಂಗು ಇಷ್ಟ ಇಲ್ಲ, ಯೂಟ್ಯೂಬ್ ಮಾಡೋದು ಇಷ್ಟ ಇಲ್ಲ, ಈ ಥರದ್ದು ಏನು ಇಷ್ಟ ಇಲ್ಲ ಅಂದರೆ ಪೇಪರ್ ಬ್ಯಾಗ್ಗಳನ್ನು ಮಾಡುವಂಥದ್ದು, ಮನೆಯಲ್ಲೇ ಸೋಪನ್ನು ತಯಾರಿಸುವಂಥದ್ದು, ಇಂಥದ್ದೆಲ್ಲ ವೀಡಿಯೋಸ್ ಇದೆ. ಮನೆಯಲ್ಲೇ ಸೋಪ್ ತಯಾರಿಸ್ಕೊಂಡು ಎಷ್ಟು ಸಂಪಾದನೆ ಮಾಡಿದ್ದಾರೆ ಅವರು, ಹೋಗಿ ಅವರ ವೀಡಿಯೋಗಳನ್ನೆಲ್ಲ ಮಾಡಿದ್ದಾರೆ ಕೆಲವೊಬ್ಬರದು. ಮನೆಯಲ್ಲೇ ಅವರು ಸೋಪನ್ನು ತಯಾರಿಸ್ತಾರೆ, ಅಂಥದ್ದೆಲ್ಲ ನಿಮಗೆ ಮಾಡ್ಬೋದು ಮನೆಯಲ್ಲಿ. ಸೊ ಅವರ ವೀಡಿಯೋಗಳನ್ನ ನೋಡಿ, ಕರೆಕ್ಟಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತಾರೆ, ನಿಮಗೆ ಅರ್ಥ ಆಗೋದೇ ಇಲ್ಲ ಅಂತಿಲ್ಲ, ಅರ್ಥ ಖಂಡಿತವಾಗ್ಲೂ ಆಗುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಯಾರು ಕೂಡ ದಯವಿಟ್ಟು ಪ್ರಮೋಟ್ ಮಾಡಿರುವಂತಹ ಈ ಆದಿವಾಸಿ ಹೇರ್ ಆಯಿಲನ್ನು ಯಾರೂ ಯೂಸ್ ಮಾಡೋದಿಕ್ಕೆ ಹೋಗಬೇಡಿ ಆಯಿತಾ. ಮತ್ತು ನೀವು ಹೇರ್ ಎಲ್ಲ ನಿಮ್ಮದು ಕೂದಲೆಲ್ಲ ಉದುರು ಹೋಗುತ್ತೆ ಅಷ್ಟೇ. ನೀವು ಕರೆಕ್ಟಾಗಿ ಒಬ್ಬರು ಯೂಟ್ಯೂಬರ್ ಏನು ಹೇಳ್ತಾರೆ ಅದು ನೀವು ಅವ್ರು ಮಾಡಿದಾರ ಇಲ್ವೋ ಅಂತೇಳಿ ಕರೆಕ್ಟ್ ನೋಡಿ. ಈಗ ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ಹೇಳಿದ್ದಾರೆ ಅಂದರೆ ಅವರು ಆಯಿಲನ್ನು ತಗೊಂಡಿದ್ದಾರಾ, ಅವರು ಆಯಿಲನ್ನು ಹಚ್ಚಿದಾರಾ, ಹಚ್ಚಾದ ನಂತರ ಅವರಿಗೆ ರಿಸಲ್ಟ್ ಬಂತಾ, ಅದೆಲ್ಲ ನೀವು ಚಿಕ್ಕ ಚಿಕ್ಕ ವಿಷಯಗಳನ್ನು ಗಮನಿಸಿ. ಆದರೂ ಕೂಡ ಏನು ಮಾಡ್ತಾರೆ, ಅವ್ರು ಹೇಳಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲರೂ ಆದಿವಾಸಿ ಹೇರ್ ಆಯಿಲ್ ತೊಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಆದಿವಾಸಿ ಹೇರ್ ಆಯಿಲ್ ಅದು ಒಳ್ಳೆಯದಲ್ಲ ಎಣ್ಣೆ, ಸುಮ್ಮನೆ ಹೇಳ್ತಾರೆ ಅದರಿಂದ ಇದರಿಂದೆಲ್ಲ ಮಾಡಿದಂತ. ನಿಮಗೆ ಒಳ್ಳೆ ನ್ಯಾಚುರಲ್ ಎಣ್ಣೆ ಇದೆ ಅಂತ ಅಂದರೆ ಯಾರೂ ಕೂಡ ಆ ಥರ ಪ್ರಮೋಟ್ ಮಾಡೋದಿಲ್ಲ ಆಯಿತಾ. ನೀವು ಅದನ್ನು ಗಮನಿಸಿ, ನಿಮಗೆ ನ್ಯಾಚುರಲ್ ಆಗಿ ಹೇರ್ ಆಯಿಲ್, ನ್ಯಾಚುರಲ್ ಆಗಿ ಹೇರ್ ಆಯಿಲ್ ಬೇಕಾ? ನಿಮಗೆ ನಾನು ಜಸ್ಟ್ ಒಂದು ಹೇಳ್ತೇನೆ, ಬ್ರಾಹ್ಮಿ ಎಲೆ. ಬ್ರಾಹ್ಮಿ ಎಲೆ ಅಂದರೆ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ತುಳುವಲ್ಲಿ ನಾವು ತಿಮರೆ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಒಂದೆಲಾಗಲ್ಲ ಅಂತ ಹೇಳ್ತೀವಿ. ಅದನ್ನು ತಗೊಂಡು ಬಂದು ಅದನ್ನು ಒಣಗಿಸಿ, ಆಮೇಲೆ ಗರಿಕೆ, ಗಣೇಶನಿಗೆ ಪ್ರಿಯವಾದಂಥ ಗರಿಕೆ ಹುಲ್ಲು ಇದೆ ಅಲ್ವಾ, ಅದನ್ನು ತಗೊಂಡು ಬನ್ನಿ. ಅದನ್ನು ಏನು ಮಾಡಿ, ಸ್ವಲ್ಪ ಒಣಗಿಸಿ ಥರ ಮಾಡಿಬಿಟ್ಟು ಅದರಿಂದ ಎಣ್ಣೆಯನ್ನು ಕಾಯಿಸಿ ಆಯಿತಾ. ಹೇರ್ ಉದ್ದನೂ ಆಗುತ್ತೆ, ಹೇರ್ ಫಾಲೂ ಆಗಲ್ಲ, ಏನೂ ಆಗಲ್ಲ, ನ್ಯಾಚುರಾಗಿ ನೀವೇ ಮನೇಲಿ ಮಾಡ್ಕೋಬೋದು ಆಯಿತಾ. ನಮ್ಮ ಹಳ್ಳಿಗಳಲ್ಲೆಲ್ಲ ಅದೆಲ್ಲ ಸಿಗುತ್ತೆ ನಮಗೆ. ಸೊ ನೆಕ್ಸ್ಟ್ ನಾನು ಊರಿಗೆ ಹೋದಾಗ ನಿಮ್ಗೆ ಅದೆಲ್ಲ ನಾನು ವೀಡಿಯೋವನ್ನು ಮಾಡ್ತೇನೆ ಇನ್ನೊಂದ್ಸಲ ಆಯಿತಾ. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನಾನು ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿರ್ತೀನಿ ನಿಮಗೆ ಹೇಳೋದಿಕ್ಕೆ ಅಂತಾನೆ, ಓಕೆನಾ. ಅದಕ್ಕೋಸ್ಕರ ಯಾರು ಕೂಡ ಪ್ರಮೋಟ್ ಮಾಡಿರುವಂಥದ್ದನ್ನು ತಗೊಳ್ಳೋದಿಕ್ಕೆ ಹೋಗಬೇಡಿ. ಬ್ಯೂಟಿಗಳು ಕೂಡ ಆಗಿರ್ಬೋದು, ಫೇಸ್ ಕ್ರೀಮ್ಗಳು ಕೂಡ ಆಗಿರ್ಬೋದು, ಅವರು ಅದನ್ನು ಫೇಸ್ಗೆ ಒಂದ್ಸಲ ಮಾತ್ರ ಹಾಕ್ತಾರೆ, ಮತ್ತೆ ಹಾಕೋದಿಲ್ಲ. ಏನಕ್ಕಂದರೆ ಪ್ರಮೋಟ್ ಮಾಡಿರ್ತಾರೆ ಅವರು ಅಷ್ಟೇ ಆಯಿತಾ. ಅದಕ್ಕೋಸ್ಕರ ನಾನು ಆ ಥರದ್ದು ಯಾವುದೇ ವೀಡಿಯೋಗಳನ್ನು ಮಾಡೋದಿಲ್ಲ. ನಾನು ಕೂಡ ಒಂದು ವೇಳೆ ದೊಡ್ಡ ಯೂಟ್ಯೂಬರ್ ಆದರೆ, ಅದೃಷ್ಟ ಇತ್ತು ಅಂತೇಳಿ ಆದರೆ, ನಾನು ಆ ಥರ ನನಗೆ ಕೋಟಿ ದುಡ್ಡು ಕೊಡ್ತೀನಿ ಅಂತ ಅಂದರೂ ನಾನು ಆ ಥರದ್ದು ವೀಡಿಯೋ ಖಂಡಿತವಾಗ್ಲೂ ಮಾಡಲ್ಲ. ನಾನು ಆ ಥರದ್ದು ವೀಡಿಯೋ ಮಾಡಿ ಅದರಿಂದ ಸಂಪಾದನೆ ಮಾಡಿ ಅದು ನನಗೆ ಬೇಡ ದುಡ್ಡು. ನಾನು ಕರೆಕ್ಟಾಗಿರುವಂತಹ ಮಾಹಿತಿಗಳನ್ನು ಕೊಟ್ಟೆ, ನಾನು ಅದರಿಂದ ಸಂಪಾದನೆ ಮಾಡ್ತೀನಿ ಯೂಟ್ಯೂಬಿಂದ ಆಯಿತಾ. ಅಂಥದ್ದು ನನಗೆ ದುಡ್ಡು ಬೇಡ. ಕೋಟಿಗಟ್ಟಲೆ ಕೊಟ್ಟರು ನಾನು ಆ ಥರದ್ದು ಪ್ರಮೋಟ್ ವೀಡಿಯೋಗಳನ್ನು ಮಾಡಲ್ಲ. ಜನರಿಗೆ ಮೋಸವನ್ನು ಮಾಡಬಾರ್ದು, ಜನರಿಗೆ ಇದು ಮಾಡಬಾರ್ದು ಆಯಿತಾ. ಅದಕ್ಕೋಸ್ಕರ ಸೊ ರಮ್ಯ ಜಗತ್ ಮೈಸೂರು ಅವರು ಕೂಡ ಅವರ ಬಗ್ಗೆ ವೀಡಿಯೋಗಳನ್ನು ನೋಡಿ ಅವರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಆಯಿತಾ. ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೇಳ್ತಾ ಇರೋದು ಏನಕ್ಕಂದರೆ ನಿಮಗೆ ಅದರಿಂದ ಏನಾದರೂ ಯೂಸ್ ಆಗ್ಬೋದು ಅಂತೇಳಿ, ಅದಕ್ಕೋಸ್ಕರ ಓಕೆನಾ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಿದರೆ ಸಬ್ಸ್ಕ್ರೈಬರ್ಸು, ಅದಕ್ಕೂ ಕೂಡ ವೀಡಿಯೋಗಳನ್ನು ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್.